ಚೆನ್ನಾಗಿದೆ. ಬಿಸಿಲು ವಿಪರೀತ, ಬಿಸಿಲಿನ ಜಳ ಹೇಳಲಿಕ್ಕೆ ಆಗೋದಿಲ್ಲ. ಈ ಬಿಸಿಲಿನ ಜಳದಲ್ಲಿ ನಾವು ಕ್ಯಾನ್ವಾಸ್ ಮಾಡಲೇಬೇಕು, ಜನರ ಹತ್ರ ಭೇಟಿ ಕೊಡಲೇಬೇಕು. ಮನೆ ಮನೆಗೆ ಹೋಗೋದು ಒಂಥರ ಕಷ್ಟ, ಅದೇ ಬಿಸಿಲಲ್ಲಿ ನಡ್ಕೊಂಡು ಹೋಗೋದು ಇನ್ನೊಂದು ಕಷ್ಟ. ಆದರೂ ಇದೆಲ್ಲರ ನಡುವೆ ನಮ್ಮ ಕಾರ್ಯಕರ್ತರು, ಪಕ್ಷದ ಮುಖಂಡರುಗಳು, ಅಭಿಮಾನಿಗಳು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಉತ್ಸಾಹ ತುಂಬಿ ನಡೆಸ್ಕೊಂಡು ಹೋಗ್ತಾರೆ. ನನಗೆ ನಿಜವಾಗ್ಲೂ ಖುಷಿ ಆಗ್ತದೆ, ನನಗೆ ಶಕ್ತಿ ಬರ್ತದೆ. ಏನಾದರೂ ಎಲ್ಲಿ ಸುಸ್ತಾಗ್ಬಿಡ್ತದಪ್ಪ ಅಂತ ಅನಿಸೋದೇ ಅನ್ನೋ ಮಟ್ಟಕ್ಕೆ ಹೋಗೋದೇ ಇಲ್ಲ. ಎಷ್ಟು ನಡೆದರೂ ನಡೀತಾ ಇರ್ಬೇಕನ್ನಪ್ಪ ಅನಿಸುತ್ತೆ. ಅಷ್ಟೊಂದು ಉತ್ಸಾಹದಿಂದ ನಮ್ಮ ಕಾರ್ಯಕರ್ತರು ಕೆಲಸ ಮಾಡ್ತಾರೆ. ಅವ್ರಿಗೆ ನಿಮ್ಮ ಮುಖಾಂತರ ಚಿರಋಣಿಯಾಗಿರ್ತೀವಿ. ಅವ್ರಿಗೇನೇ ಕೆಲಸ ಕೇಳೋದು ಮಾಡಿಕೊಡುವ ಅಂತ ಶಕ್ತಿ ದೇವ್ರು ಕೊಡಲಿ. ಇದೊಂದು ಅವಕಾಶವನ್ನು ಎಲ್ಲರೂ ಸೇರಿ ದುಡಿಮೆ ಮಾಡಿ ಅತ್ಯಂತ ಯಶಸ್ವಿಯಾಗಿ ಚುನಾವಣೆ ನಡೆಸ್ಕೊಡ್ಲಿ ಅಂತ ತಾಯಿ ಚಾಮುಂಡೇಶ್ವರಿಯಲ್ಲಿ ರಂಗನಾಥನ ಸಾನ್ನಿಧ್ಯದಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೀವಿ. ತಾಯಿ ನಿಮಿಷಾಂಬ ದೇವಿ, ಕ್ಷಣಾಂಬಿಕಾ ದೇವಿ ಮೋರೆ ಹೋಗಿದ್ದೀನಿ ತಾಯಿ. ಇವರೆಲ್ಲರ ಆಶೀರ್ವಾದದಿಂದ, ನಮ್ಮ ಕುಲದೇವರ ಒಂದು ಆಶೀರ್ವಾದದಿಂದ, ಬಿಸ್ಲು ಮಾರಮ್ಮನ ಆಶೀರ್ವಾದ ಗೆದ್ದೇ ಗೆಲ್ತೀನಿ ಅಂತ ಆತ್ಮವಿಶ್ವಾಸ ಕೆಲಸ ಮಾಡ್ತೀನಿ. ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.